ಕೆಲವರು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಪರ್ಸನಾಲಿಟಿಯನ್ನು ಅಳಿತಾರೆ. ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್, ನೀವು ಮಾತನಾಡೋ ರೀತಿ, ನಿಮ್ಮ ಹಾವ ಭಾವ ಇವುಗಳನ್ನು ನೋಡಿ ನಿಮ್ಮ ಗುಣ ಇಂಥದ್ದೇ, ನೀವು ಇಂಥವರೇ ಅಂತ ಹೇಳಿಬಿಡ್ತಾರೆ. ಈ ರೀತಿ ಲೆಕ್ಕಾಚಾರಗಳು ಕೆಲವೊಮ್ಮೆ ತಪ್ಪಾಗೋದೂ ಉಂಟು. ಎಷ್ಟೋ ಜನ ನಮ್ಮನ್ನು ಮೊದಲು ನೋಡಿ ತಪ್ಪಾಗಿ ಅರ್ಥ ಮಾಡಿಕೊಂಡು ನಂತರ ನಮ್ಮ ಜೊತೆ ಪಳಗಿದ ಮೇಲೆ ಅವರ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಉಂಟಾಗೋದೂ ಉಂಟು. ಇನ್ನು ಕೆಲವರು ಕೈ ನೋಡಿ ಶಾಸ್ತ್ರ ಹೇಳ್ತಾರೆ. ಆ ಶಾಸ್ತ್ರಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಕೆಲವರು ನಂಬಿದರೆ ಮತ್ತೆ ಕೆಲವರು ನಂಬೋದಿಲ್ಲ. ಇನ್ನು ಕೆಲವರಿಗೆ ಇಂತಹ ಶಾಸ್ತ್ರ ಹೇಳೋದು ತಮಾಷೆ ವಿಷಯ. ಅದೇನೇ ಆಗಲಿ, ಇಂತಹ ಶಾಸ್ತ್ರಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲದೆ ಅವುಗಳನ್ನು ಕೇಳಿದಾಗ ಹೌದಲ್ವಾ ಅಂತ ಅನಿಸುತ್ತೆ. ಇಲ್ಲಿ ನಾವು ನಿಮ್ಮ ಕೈ ಬೆರಳುಗಳು ನಿಮ್ಮ ಪರ್ಸನಾಲಿಟಿ ಬಗ್ಗೆ ಏನು ಹೇಳುತ್ತೆ ಅಂತ ಹೇಳ್ತಿದ್ದೀವಿ. ಈ ಇಂಟ್ರೆಸ್ಟಿಂಗ್ ಸಂಗತಿಯನ್ನು ತಿಳಿಯೋದಕ್ಕೆ ನೀವು ರೆಡಿಯಾಗಿದ್ದೀರಾ? ನಿಮ್ಮ ಪರ್ಸನಾಲಿಟಿ ಸೀಕ್ರೆಟ್ ಅಡಗಿರೋದು ನಿಮ್ಮ ಉಂಗುರ ಬೆರಳು ಹಾಗೂ ತೋರು ಬೆರಳುಗಳಲ್ಲಿ. ಈ ಪರೀಕ್ಷೆ ಪುರುಷರಿಗೆ ಮಾತ್ರ ಅನ್ವಯಿಸುತ್ತೆ. ಕೈ ಬೆರಳುಗಳ ಉದ್ದಗಳು ಟೆಸ್ಟೋಸ್ಟಿರೋನ್ ಪ್ರಮಾಣವನ್ನು ಸೂಚಿಸುತ್ತೆ. ಬೆರಳುಗಳ ಉದ್ದದ ಆಧಾರದ ಮೇಲೆ ABC ಅಂತ 3 ವರ್ಗವನ್ನ ಮಾಡಬಹುದು. ಇವರು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ. ಇವರು ಇತರರ ನಡುವೆ ಗುರುತಿಸುವಂತಹ ಪರ್ಸನಾಲಿಟಿಯನ್ನು ಹೊಂದಿರ್ತಾರೆ. ಅಲ್ಲದೆ ಇವರು ಸ್ವಲ್ಪ ಕೋಪಿಷ್ಟರು ಹಾಗೂ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ. ಅಲ್ಲದೆ ಈ ವ್ಯಕ್ತಿಗಳು ತಮ್ಮ ಉಂಗುರ ಬೆರಳು ಗಿಡ್ಡವಾಗಿರುವ ಸಹೋದ್ಯೋಗಿಗಳಿಗಿಂತ ಹೆಚ್ಚಿನ ಹಣವನ್ನು ಗಳಿಸುತ್ತಾರೆ. ಈ ರೀತಿ ಬೆರಳುಗಳನ್ನು ಹೊಂದಿರೋ ಪುರುಷ ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದಿರ್ತಾನೆ. ಅವರು ಒಂಟಿಯಾಗಿರಲು ಬೇಸರ ಪಡೋದಿಲ್ಲ, ಹಾಗೆ ಇತರರು ಕಿರಿಕಿರಿ ಮಾಡಿದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಪ್ರೀತಿ ವಿಷಯದಲ್ಲಿ ಹೇಳೋದಾದರೆ ಇವರು ಇತರ ಪುರುಷರಿಗಿಂತ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಹೊಂದಿರ್ತಾರೆ. ಅವರು ತಮ್ಮ ಪ್ರೀತಿ ತಾವಾಗಿಯೇ ಹೋಗಿ ಪ್ರಪೋಸ್ ಮಾಡೋದಕ್ಕೆ ತುಂಬ ಹಿಂಜರಿತಾರೆ. ಈ ಲಕ್ಷಣಗಳೇ ಇವರ ಬಗ್ಗೆ ಸಾಕಷ್ಟು ನಿಮಗೆ ತಿಳಿಸ್ಕೊಡುತ್ತೆ. ಈ ರೀತಿ ಕೈ ಬೆರಳುಗಳನ್ನು ಹೊಂದಿರೋರು ದೇವರಲ್ಲಿ ಹೆಚ್ಚಿನ ನಂಬಿಕೆ ಇಟ್ಟಿರ್ತಾರೆ. ಅವರಿಗೆ ಧ್ಯಾನದಲ್ಲಿ ಆಸಕ್ತಿ ಇರುತ್ತೆ. ತುಂಬ ನಿಯತ್ತಿನ ವ್ಯಕ್ತಿ ಹಾಗೂ ಎಲ್ಲರಿಗೂ ಪ್ರೀತಿಯ ವ್ಯಕ್ತಿಯಾಗಿರ್ತಾರೆ. ಇವರ ಗುಣಗಳನ್ನು ಎಲ್ಲರೂ ಇಷ್ಟಪಡ್ತಾರೆ. ಅವರು ಜೀವನದಲ್ಲಿ ಏನೇ ಬಂದರೂ ಸರಿದೂಗಿಸ್ಕೊಂಡು ಹೋಗೋ ಚಾಕಚಕ್ಯತೆಯನ್ನು ಹೊಂದಿರ್ತಾರೆ. ತುಂಬ ಶಾಂತ ಸ್ವಭಾವದವರು. ಎಲ್ಲವೂ ಸರಿಯಾಗಿರಬೇಕು ಅಂತ ಬಯಸ್ತಾರೆ. ಹಾಗೆಯೇ ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ.